ಕಾಂಗ್ರೆಸ್ಗೆ ಅಜೀರ್ಣ ಆಗುವಷ್ಟು ಶಾಸಕರ ಬೆಂಬಲ ಇದೆ. ಕಾಂಗ್ರೆಸ್ಗೆ ಬೇರೆ ಪಕ್ಷದವರ ಬೆಂಬಲ ಯಾಕೆ ಬೇಕು? ಎಚ್ಡಿಕೆ ಬೆಂಬಲ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಸಿಟಿ ರವಿ ವಾಗ್ದಾಳಿ ಮಾಡಿದ್ದಾರೆ. ಬರದ ವಿಚಾರದಲ್ಲಿ ಕೇಂದ್ರದ ಸ್ಪಂದನೆ ಸಿಗ್ತಾ ಇಲ್ಲ ಎಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಾಜಿ ಶಾಸಕ ಮಾಜಿ ಸಚಿವ ಸಿಟಿ ರವಿ. ಕಾಂಗ್ರೆಸ್ನವರು ಹೈಕಮಾಂಡ್ಗೆ ಕೊಟ್ಟ ಅರ್ಧ ಭಾಗ ರೈತರಿಗೆ ಕೊಡ್ತಾ ಇಲ್ಲ. ಅಗೇನ್ ಕಾಂಗ್ರೆಸ್ ಸರ್ಕಾರವನ್ನು ಎಟಿಎಂ ಸರ್ಕಾರ ಅಂತ ಕರೆದಿದ್ದಂಥ ಸಿಟಿ ರವಿ ಆ ಮತನ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ. ಹೈಕಮಾಂಡ್ಗೆ ಕೊಟ್ಟಿರುವಂಥ ಹಣದಲ್ಲಿ ಅರ್ಧ ಭಾಗವನ್ನು ರೈತರಿಗೆ ಕೊಟ್ಟಿಲ್ಲ. ಚಿಕ್ಕಬಳ್ಳಾಪುರದ ಮರಳಕುಂಟೆ ಗ್ರಾಮದಲ್ಲಿ ಸಿಟಿ ರವಿ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡಿದರು. ಬಂದರೆ ಹಾಗೆ ಭಾರತೀಯ ಜನತಾ ಪಾರ್ಟಿ ಮುಂದೇನು ಮಾಡುತ್ತೆ ಅಂತ ಯೋಚನೆ ಮಾಡಬಹುದು. ಹಾಗಾಗಿ ಅವರು ಕಾಂಗ್ರೆಸ್ ಬಿಡೋ ಮಾತು ಆಡಿಲ್ಲ. ಹಾಗಾಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡೋ ಪರಿಸ್ಥಿತಿ ಇದೆ. ನಮ್ಮದು ಕಾಂಗ್ರೆಸ್ಗೂ ಇರೋ ಸಂಬಂಧ ಎಣ್ಣೆ ಸೀಗೆಕಾಯಿ ಸಂಬಂಧ. ಅವ್ರು ಕಾಂಗ್ರೆಸ್ ಬಿಟ್ಟು ಬಂದರೆ ಹಾಗೆ ಭಾರತೀಯ ಜನತಾ ಪಾರ್ಟಿ ಮುಂದೇನು ಮಾಡುತ್ತೆ ಅಂತ ಯೋಚನೆ ಮಾಡಬಹುದು. ಹಾಗಾಗಿ ಅವರು ಕಾಂಗ್ರೆಸ್ ಬಿಡೋ ಮಾತು ಆಡಿಲ್ಲ. ಹಾಗಾಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡೋ ಪರಿಸ್ಥಿತಿ ಇದೆ.